ರಿಜಿಸ್ಟ್ರೇಷನ್ ಮಾಡೋದ್ರಲ್ಲೂ ಕೂಡ ಹಲವಾರು ಪ್ರಕರಣಗಳು ಕರ್ನಾಟಕದಲ್ಲೇ ಬಂದಿದೆ. ಒಂದೇ ವ್ಯಕ್ತಿ ಅಥವಾ ಒಂದು ಗ್ರೂಪ್ ಆಫ್ ಪೀಪಲ್ಲು ಒಂದು ವ್ಯವಹಾರವನ್ನು ಮಾಡಿ ಇನ್ಪುಟ್ ಕ್ರೆಡಿಟನ್ನು ತೊಗೊಂಡು ಆ ಕಂಪನಿಯನ್ನು ಕ್ಲೋಸ್ ಮಾಡಿ ಇನ್ನೊಂದು ಕಂಪನಿಯನ್ನು ತೆಗೆದು ಅಲ್ಲಿ ಮತ್ತೆ ಇನ್ಪುಟ್ ಕ್ರೆಡಿಟ್ ತೊಗೊಳ್ಳುವಂಥದ್ದು, ಈ ಥರ ತೆರಿಗೆ ವಂಚನೆ ಜಿ ಎಸ್ ಟಿಯಲ್ಲಿಯೂ ಕೂಡ ಬುದ್ಧಿವಂತಿಕೆಯಿಂದ ಮಾಡುವಂಥ ಕೇಸ್ಗಳು ಕರ್ನಾಟಕದಲ್ಲಿ ಸಿಕ್ಕಿದವು. ಭಾಳ ದೊಡ್ಡ ಪ್ರಮಾಣದ ತೆರಿಗೆ ವಂಚನೆ ಆಗಿದೆ. ಇದರ ಬಗ್ಗೆ ತಾವು ಏನೋ ಬಿಗಿ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದು ತಂದಿದ್ರೆ ನಾವು ಭಾಳ ಸ್ವಾಗತ ಮಾಡ್ತೇವೆ. ನಾನು ನೋಡಿದೆ ಅದನ್ನು, ಯಾವುದೇ ರೀತಿಯ ಆ ಥರದ ವೈಲೇಷನ್ಸ್ಗಳಿಗೆ ಕಾನೂನಾತ್ಮಕವಾದಂಥ ಒಂದು ಶಕ್ತಿಯನ್ನು ಕೊಡೋದಕ್ಕೆ ಇದರಲ್ಲಿ ಎಲ್ಲೂ ಕೂಡ ತಾವು ಇದನ್ನು ಪ್ರಯತ್ನ ಮಾಡಿಲ್ಲ. ಆಮೇಲೆ ತಾವು ಹೇಳ್ತೀರಿ 3 ವರ್ಷ ನಂತರ ಅವನು ಕೊಡದೇ ಇದ್ದರೆ ಅದಕ್ಕೆ ಮತ್ತೆ ಪೆನಾಲ್ಟಿ ಮುಖಾಂತರ ನಾವು ಪಡ್ಕೊಳ್ತೀವಿ ಅಂತ. ಅದಕ್ಕೆ ನಾವು ಮರುಚಿಂತನೆಯನ್ನು ಮಾಡಿ 3 ಇಯರ್ಸ್ ಇಸ್ ಅ ವೆರಿ ಬಿಗ್ ಪೀರಿಯಡ್ ಅಂತ ನನಗನ್ನಿಸ್ತಾ ಇದೆ. ಆಮೇಲೆ ಈ ಭಾಳಷ್ಟು ಪ್ರಕರಣಗಳಲ್ಲಿ ಇಲಾಖೆಯವರು ಅಕೌಂಟ್ಸನ್ನೆಲ್ಲ ಫ್ರೀಸ್ ಮಾಡಿರ್ತಾರೆ. ಅವ್ಯವಹಾರ ಕಂಡುಬಂದಲ್ಲಿ ಅಕೌಂಟ್ಸನ್ನೆಲ್ಲ ಫ್ರೀಸ್ ಮಾಡಿರ್ತಾರೆ. ಅವುಗಳನ್ನು ಬೇಗ ಓಪನ್ ಮಾಡಬೇಕು ಅಂತೇಳಿ ತಾವು ತಿದ್ದುಪಡಿ ಅಂತಂದಿದ್ರಿ. ಇಲ್ಲಿ 30 ದಿನಗಳಲ್ಲಿ ಅನ್ನೋದು ಬದಲು 60 ದಿನಗಳಲ್ಲಿ, ಮೂಲ ಅಧಿನಿಯಮ ಪ್ರಕಾರ 62 ಉಪಕರಣಗಳಲ್ಲಿ 30 ದಿನಗಳ ಎಂಬ ಪದಗಳ ಬದಲಿಗೆ 60 ದಿನಗಳ ಅಂದರೆ 60 ಡೇಸ್ ಟೈಮನ್ನು ತಾವು ಕೊಟ್ಟಿದ್ದೀರಿ. ಇದರ ಲಾಭ ಆ ವ್ಯಾಪಾರಿಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂತಂದರೆ ಅವನು ಪೆನಾಲ್ಟಿ ಕಟ್ಟಿ ಆಮೇಲೆ ಮತ್ತೆ ಅದೇ ನಂಬರ್ನ ರಿಜಿಸ್ಟ್ರೇಷನನ್ನು ರಿಜಿಸ್ಟ್ರೇಷನನ್ನು ಪಡ್ಕೋಬೇಕಾಗ್ತದೆ. ಅದಕ್ಕೆ ಇನ್ನಷ್ಟು ಸುಲಭದ ರೀತಿಯಲ್ಲಿ ಮಾಡೋಕ್ಕೆ ಸಾಧ್ಯನೋ ನೋಡಿ 60 ದಿನಗಳ ಬದಲಿ. ಎರಡನೇದಾಗಿ ಅಪಿಲೇಟ್ ಟ್ರೈಬ್ಯುನಲನ್ನು ಮಾಡಿದ್ದೀರಿ. ಇದು ಕೇಂದ್ರ ಸರ್ಕಾರ ಅಲ್ಲಿನೂ ಕೂಡ ಮಾಡಿದೆ, ಅದೇ ರೀತಿಯಲ್ಲಿ ಇಲ್ಲಿ ಮಾಡಿದ್ದೀರಿ. ಇದರಲ್ಲಿ ಸರಿ ಇದೆ, ಇದು ಇದ್ರ ಬಗ್ಗೆ ಏನು ಜಾಸ್ತಿ ವ್ಯಾಖ್ಯಾನ ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ತಾವು ಈ ಅಮೆಂಡ್ಮೆಂಟಲ್ಲಿ ಪ್ರೊಸೀಜರಲ್ ಆಸ್ಪೆಕ್ಟ್ಸನ್ನು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ತಂದಿದ್ದೀರಿ. ಇಷ್ಟು ಸುಮಾರು 16 ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಏನು ತಂದಿದ್ದೀರಿ, ಅದರ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಕೂಡ ತಾವು ಚಿಂತನೆಯನ್ನು ಮಾಡಿ. ಯಾಕಂದರೆ ಭಾಳಷ್ಟು ಪ್ರೊಸೀಜರಲ್ಲ ಇದಕ್ಕೆ ನಾವು ಸಿಕ್ಕಾಕೊಂಡ್ರೆ ವ್ಯಾಪಾರಿಗಳಿಗೆ ಭಾಳ ಕಷ್ಟ ಆಗ್ತದೆ. ಆಮೇಲೆ ಇವತ್ತು ಈ ಕಾಮರ್ಸ್ ನಿರ್ವಾಹಕರ ಮೂಲಕ ಅನೋಂದಿತ ವ್ಯಕ್ತಿಗಳದ್ದು ಆಗಲೇ ನಾನು ಹೇಳಿದೆ, ತೆರಿಗೆ ಪಾವತಿ ಸರಕುಗಳನ್ನು ಮಾಡುವಂಥದ್ದು. ಮತ್ತು ಇ ಕಾಮರ್ಸ್ ನೋಂದಾಯಿತರ ಮೇಲೂ ಕೂಡ ಚೆಕ್ ಇಡುವಂಥದ್ದು ಭಾಳ ಅವಶ್ಯಕತೆ ಇದೆ. ತಾವೇನು ತಿಳ್ಕೊತೀರಿ, ಇ ಕಾಮರ್ಸ್ ಅಂದ ತಕ್ಷಣ ಎಲ್ಲವೂ ಕೂಡ ಆನ್ಲೈನಲ್ಲಿ ಅಕೌಂಟ್ ಬರ್ತದೆ, 100% ಸರಿ ಇದೆ ಅಂತ ತಾವು ಅನ್ಕೋತೀರಿ. ಬಟ್ ಇ ಕಾಮರ್ಸ್ ಕೂಡ ಇಟ್ ಈಸ್ ಆಪ್ರೇಟೆಡ್. ಅದರಲ್ಲಿ ಯಾವ ಗೂಡ್ಸ್ಗೆ ಅವನು ಕ್ರೆಡಿಟ್ ತೊಗೊಳ್ತಾನೆ ಅದು ಬರ್ತದೆ, ಯಾವ ಗೂಡ್ಸನ್ನು ಅವನು ಯಾವುದೇ ರೀತಿಯ ಅಧಿಕೃತ ಇವೇ ಬಿಲ್ ಆಗಲಿ ಇನ್ನೊಂದು ಇಲ್ಲದೆ ವ್ಯವಹಾರ ಮಾಡಿದರೆ ಅದು ಅದರಲ್ಲಿ ಕೂಡ ಬರೋದಿಲ್ಲ. ಇನ್ಫ್ಯಾಕ್ಟ್ ನೀವು ಫಿಸಿಕಲ್ ಇರುವಂಥ ಕಂಪ್ನಿಗಳು ಫಿಸಿಕಲ್ ಮೂಮೆಂಟನ್ನು ನಿಮ್ಮ ರೆಗ್ಯುಲರ್ ವಿಜಿಲೆನ್ಸಿಂದ ನೀವು ಟ್ರ್ಯಾಕ್ ಮಾಡ್ಬೋದು. ಇ ಕಾಮರ್ಸಲ್ಲಿ ಅವನ ಕಂಪ್ನಿ ಎಲ್ಲೋ ಸಿಟಿಯಲ್ಲಿರ್ತದೆ, ಗೂಡ್ಸ್ ಟ್ರಾನ್ಸಾಕ್ಷನ್ನೆಲ್ಲ ಹೊರಗಡೆ ಆಗ್ತದೆ, ಟ್ರ್ಯಾಕಿಂಗ್ ಈಸ್ ಡಿಫಿಕಲ್ಟ್. ಸೊ ಅದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತೀರಿ? ಇ ಕಾಮರ್ಸ್ ಮಾಡುವಂಥವ್ರ ಮೇಲೆ ನಿಗಾ ಇಡೋದು ಸಲುವಾಗಿ ಇ ಕಾಮರ್ಸಲ್ಲಿ ಯಾವುದೇ ರೀತಿಯ
ಗೂಡ್ಸ್ ಟ್ರಾನ್ಸಾಕ್ಷನ್ನು ವಯಲೇಷನ್ ಆಗದೆ ರೀತಿಯಲ್ಲಿ ಮಾಡೋದಕ್ಕೆ ಏನು ಎಕ್ಸ್ಪರ್ಟೀಸ್ ಇದೆ ನಿಮ್ಮಲ್ಲಿ, ಏನು ಕೆಲಸ ಮಾಡ್ತೀರಿ ಇದು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಇರುವಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಹಲವಾರು ಸಂದರ್ಭಗಳಲ್ಲಿ ನಮ್ಮ ಆಫೀಸರ್ಸು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಜಿ ಎಸ್ ಟಿ ಆಫೀಸರ್ಸು ಕೋವಿಡ್ ನಂತರ ಭಾಳ ಒಳ್ಳೆಯ ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ. ಜಿ ಎಸ್ ಟಿ ಕಲೆಕ್ಷನ್ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಾಗಿದೆ. ನಾವು ಎರಡು ಮೂರು ಬಾರಿ ಟಾರ್ಗೆಟನ್ನು ಹೆಚ್ಚು ಮಾಡಿದಾಗಲೂ ಕೂಡ ದೇ ಹ್ಯಾವ್ ರೈಸ್ ಟು ದಿ ಒಕೇಶನ್ ಆ್ಯಂಡ್ ಡೆಲಿವರ್ಡ್. ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ನನ್ನ ಪ್ರಕಾರ ಕರ್ನಾಟಕ ರಾಜ್ಯದ ಅಧಿಕೃತವಾಗಿರುವಂಥ ಜಿ ಎಸ್ ಟಿ ಪಿ ಕ್ಯಾಲ್ಕುಲೇಷನ್ ಇದು ಒಂದು ಭಾಗ. ಇನ್ನೂ ಕೂಡ ಭಾಳಷ್ಟು ಗೂಡ್ಸ್ಗಳು ನಮ್ಮ ಈ ವಿಜಿಲೆನ್ಸ್ಗಾಗಲಿ ಎನ್ಫೋರ್ಸ್ಮೆಂಟ್ಗಾಗಲಿ ಕಣ್ಣಿಗೆ ಬೀಳದಂಗೆ ನಡೀತದೆ. ಭಾಳಷ್ಟು ಗೂಡ್ಸ್ಗಳು ಇದ್ರ ಬಗ್ಗೆ ನೀವು ಎನ್ಫೋರ್ಸ್ಮೆಂಟು ಬಿಗಿ ಮಾಡದೇ ಇದ್ದರೆ ಅವು ಮುಂದುವರಿತವೆ. ಇವತ್ತು ನಾವಿರುವಾಗಲೂ ಕೂಡ ಈ ಥರ ನಡೆಯೋದನ್ನು ನಿಯಂತ್ರಣ ಮಾಡೋದಕ್ಕೆ ಹಲವಾರು ಕ್ರಮಗಳನ್ನು ನಾವು ತಗೊಂಡಿದ್ವಿ. ಅಡಿಕೆ ದೊಡ್ಡ ಪ್ರಮಾಣದಲ್ಲಿ ನಂಬರ್ ಟು ಹೋಗ್ತದೆ. ಎಲ್ಲ ಎಲ್ಲೆಲ್ಲಿ ಅನ್ನೋದಕ್ಕೆ ಚೆಕ್ ಪೋಸ್ಟ್ ಇಲ್ಲ. ಈಗ ಜಿ ಎಸ್ ಟಿ ಬಂದ ಮೇಲೆ ಯಾವುದೇ ರೀತಿ ಚೆಕ್ ಪೋಸ್ಟ್ ಇಲ್ಲ, ಆದರೆ ಎನ್ಫೋರ್ಸ್ಮೆಂಟ್ನವರು ಅಲ್ಲೇ ಬೇಕಲ್ಲಿ ನಿಲ್ಲಿಸ್ಬೋದು. ದೊಡ್ಡ ಪ್ರಮಾಣದಲ್ಲಿ ಉತ್ತರ ಭಾರತದ ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ನಂಬರ್ ಟೂದಲ್ಲಿ ಹೋಗ್ತದೆ. ಅದು ಲೆಕ್ಕ ಇಲ್ಲ, ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋಗ್ತದೆ. ಅದನ್ನು ನಮ್ಮ ಅಧಿಕಾರಕ್ಕೆ ಹಚ್ಚಿ ಅದನ್ನೆಲ್ಲ ನಿಯಂತ್ರಣ ಮಾಡಿದಾಗ ಸುಮಾರು 7-8 ಕೋಟಿ ರೂಪಾಯಿ ಪ್ರತಿ ದಿವಸ ವರ್ತು ಅಡಿಕೆ ಟ್ಯಾಕ್ಸಿಂದ ಹೋಗ್ತಾಯಿತ್ತು. ಇದರ ಬಗ್ಗೆ ಕ್ರಮ ತೆಗೆದುಕೋಬೇಕು. ಸ್ಕ್ರ್ಯಾಪು ದೊಡ್ಡ ಪ್ರಮಾಣದಲ್ಲಿ ಸ್ಕ್ರ್ಯಾಪ್ ವ್ಯವಹಾರ ಆಗ್ತದೆ. ಆ ಲೆಕ್ಕಕ್ಕೆ ಬರೋದು ಯಾವ ಲೆಕ್ಕಕ್ಕೂ ಬರೋದು. ಇಂಪೋರ್ಟೆಡ್ ಸ್ಕ್ರ್ಯಾಪು ಇದೆ, ಇಲ್ಲಿ ಜನರೇಟೆಡ್ ಸ್ಕ್ರ್ಯಾಪು ಇದೆ. ನಾನು ಹಂಗೆ ಸುಮ್ಮನೆ ಒಂದು ಎರಡು ಉದಾಹರಣೆ ಕೊಟ್ಟೆ. ಈ ಥರದ ಗೂಡ್ಸ್ ಇನ್ನೂ ಬೇಕಾದಷ್ಟಿದೆ, ಇನ್ನೂ ಸ್ಕೋಪ್ ಇದೆ. ಆದ್ದರಿಂದ ನಾನೇನು ಹೇಳ್ತಾ ಇದ್ದೀನಿ, ನೀವು ಸರಳವಾದಂಥ ರಿಜಿಸ್ಟ್ರೇಷನ್ ಮಾಡಿ. ನೆಟ್ಟಲ್ಲಿ ಬರಬೇಕು ಅಂದರೆ ಫಸ್ಟ್ ಸ್ಟೆಪ್ಪು ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಇಲ್ಲದೆ ವ್ಯವಹಾರ ನಡೆದರೆ ಖಂಡಿತ ಅದಕ್ಕೆ ಬೇರೆ ಬೇರೆ ಅವ್ಯವಹಾರಕ್ಕೆ ದಾರಿ ಆಗ್ತದೆ. ಅದು ಆಗದಂತೆ ನೋಡ್ಕೋಬೇಕಾದ್ರೆ ರಿಜಿಸ್ಟ್ರೇಷನ್ ಭಾಳ ಮುಖ್ಯ. ತಾವೇನೋ ಕೆಲವು ಎಕ್ಸಾಂಪ್ಷನ್ ಕೊಟ್ಟಿದ್ದೀರಿ, ಅದು ಇ ಕಾಮರ್ಸಲ್ಲಿರ್ತದೆ ಸ್ಮಾಲ್ ಡೀಲರ್ಸ್ಗೆ ಅಂತ. ಸ್ಮಾಲ್ ಡೀಲರ್ಸ್ ಮುಖಾಂತರನೇ ದೊಡ್ಡ ಡೀಲರ್ಸು ಹಲವಾರು ಸ್ಮಾಲ್ ಡೀಲರ್ಸ್ ಇಟ್ಕೊಂಡು ಅವ್ಯವಹಾರ ಮಾಡೋದು. ನೀವು ರಂಗೋಲಿ ತೆಳಗೆ ನೂಸಳಿದ್ರೆ ಅವರು ಚಾಪಿ ತೆಳಗೆ ನೂಸಿದ್ರೆ ಅವ್ರು ರಂಗೋಲಿ ತೆಳಗೆ ನೂಸಳ್ತಾರೆ. ಅದಕ್ಕೆ ಯು ಹ್ಯಾವ್ ಟು ಬಿ ಒನ್ ಸ್ಟೆಪ್ ಅಹೆಡ್. ಅದರಿಂದ ಈ ಅಮೆಂಡ್ಮೆಂಟಲ್ಲಿ ಕೆಲವನ್ನು ಪುನರ್ ವಿಚಾರವನ್ನು ಮಾಡಬೇಕು. ಇನ್ನು ಕೆಲವು ಪ್ರೊಸೀಜರ್ಸ್ ಇದೆ, ಮತ್ತು ಕೆಲವೆಲ್ಲ ಜಿ ಎಸ್ ಟಿ ಕೌನ್ಸಿಲ್ ರೆಕಮೆಂಡೇಷನ್ಸ್ ಇದೆ, ಅವುಗಳನ್ನು ನಾವು ಮಾಡ್ಬೋದು. ಆದರೆ ನಾನು ಹೇಳಿದಂತೆ ಟ್ಯಾಕ್ಸನ್ನು ತಪ್ಪಿಸುವ ಹಿನ್ನೆಲೆಯಲ್ಲಿ ರಿಜಿಸ್ಟ್ರೇಷನನ್ನು ಹೆಚ್ಚಿಗೆ ಮಾಡೋ ರೀತಿಯಲ್ಲಿ, ನೆಟ್ಟನ್ನು ಹೆಚ್ಚಿಗೆ ಮಾಡೋ ರೀತಿಯಲ್ಲಿ, ಮತ್ತು ತಾವೇನು ಸಮಯ ಅವಕಾಶ ಕೊಡ್ತಾಯಿದ್ರೆ ಇನ್ಪುಟ್ ಕ್ರೆಡಿಟ್ ತೊಗೊಳ್ಳೋದಕ್ಕೆ ಮಾಡೋದಕ್ಕೆ ಅದಕ್ಕೆ ನಿಗದಿಪಡಿಸುವಂಥ ಅವಧಿ 3 ವರ್ಷಕ್ಕಿಂತ ಕಡಿಮೆ ಮಾಡೋದ್ರಲ್ಲಿ ಇನ್ನೂ ಹೆಚ್ಚಿನ ದಕ್ಷತೆ ಬರಬೇಕಾದ್ರೆ ಈ ಕಾನೂನಲ್ಲಿ ಇನ್ನಷ್ಟು ಅದಕ್ಕೆ ಬಲ ಕೊಡುವಂಥ ಕೆಲಸ ಆಗಬೇಕು ಅಂತ ನನ್ನ ಭಾವನೆ. ಅದಕ್ಕಾಗಿ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ನಾನು ಕೇಳ್ತೇನೆ.